ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಹೆಚ್ಚಿಸಿದ್ದಾರೆ. ನೀರಿನ ಕರ ಹೆಚ್ಚಿಸಿ ಜನರ ಜೇಬಿಗೆ ಕತ್ತರಿ ಹಾಕಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೀರಿನ ತೆರಿಗೆ ತೆರವು ಮಾಡುತ್ತೇವೆ. ಇದು ಶಿವಮೊಗ್ಗದ ಕಾಂಗ್ರೆಸ್ನವರು ಸೋಶಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂತಹ ಪೋಸ್ಟರ್. ಶಿವಮೊಗ್ಗದಲ್ಲಿ 24/7 ಕುಡಿಯುವ ನೀರಿನ ಯೋಜನೆ ಅವಾಂತರಗಳು ಎಷ್ಟಿವೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರಲೇಬೇಕು. ಮೊದಲು ವರ್ಷಕ್ಕೆ ಒಂದು ಬಾರಿ ನೀರಿನ ಕರ ವಸೂಲಿ ಮಾಡ್ತಾ ಇದ್ರು. ಆದರೆ ದಿನಕ್ಕೆ 24 ಗಂಟೆ ಕುಡಿಯುವ ನೀರಿನ ಯೋಜನೆಯಾಗಿರುವ ಏರಿಯಾಗಳಲ್ಲಿ ಪ್ರತಿ ತಿಂಗಳು 1000 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದುವೇ ಸಂಘಟನೆಗಳು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೀಗ ಈ ವಿಷಯ ಚುನಾವಣೆಯ ವಿಷಯವಾಗಿ ಮಾರ್ಪಟ್ಟಿದೆ. ಇದೇ ಸಂಗತಿಯನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಮಗೆ ಅಧಿಕಾರ ಕೊಟ್ಟರೆ ಹೊಸ ನೀರಿನ ಕರ ತೆರವು ಮಾಡ್ತೇವೆ, ಹಳೆ ತೆರಿಗೆ ಏನಿತ್ತೋ ಅದನ್ನ ಜಾರಿಗೊಳಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಶಿವಮೊಗ್ಗ ನಗರದಲ್ಲಿ ಇವತ್ತು ನೀರಿನ ಸಂಪರ್ಕ ಕಲ್ಪಿಸತಕ್ಕಂಥ ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಇವತ್ತೇನು 24/7 ಇವರು ಕೊಡ್ತೀವಿ ಅಂತೇಳಿ ಇಡೀ ನಗರದಲ್ಲಿ ಇವತ್ತು ನೀರಿನ ಬವಣೆ ಜಾಸ್ತಿ ಆಗಿದೆ. ಪ್ರತಿ ವರ್ಷವೂ ಕೂಡ ನೀರು ಹಂಚುವಲ್ಲಿ ಅಥವಾ ಸಮರ್ಪಕವಾಗಿ ವಿತರಿಸುವಲ್ಲಿ ಮಹಾನಗರ ಪಾಲಿಕೆ ಸಂಪೂರ್ಣ ವಿಫಲ ಆಗ್ತದೆ. ಇಂಥ ಸಂದರ್ಭದಲ್ಲಿ ಏನೀ BJPಯ ಸರ್ಕಾರ ಬಂದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಮಂತ್ರಿಗಳಿರ್ಬೋದು, ಹಿಂದೆ ಜಿಲ್ಲಾ ಮಂತ್ರಿಯಾಗಿದ್ದ ಮಾಜಿ ಸಚಿವ ಈಶ್ವರಪ್ಪನವರು ಇರ್ಬೋದು ಅಥವಾ ನಗರ ಮಹಾನಗರ ಪಾಲಿಕೆಗೆ ಆಡಳಿತ ಮಂಡಳಿ ಇರ್ಬೋದು, ಏನು BJPಯವರು, ಇವರು ಯಾವುದೇ ಒಂದು ಗೊತ್ತು ಗುರಿ ಇಲ್ಲದೆ ಇವತ್ತು ನೀರಿನ ಕಂದಾಯವನ್ನು ಏರಿಸಿರ್ತಕ್ಕಂಥದ್ದು ಮತ್ತು 1:10 ನೀರಿನ ಕಂದಾಯವನ್ನು ಏರಿಸಿ ಇವತ್ತು ಜನರಿಗೆ ಅತ್ಯಂತ ಸಂಕಷ್ಟಕ್ಕೆ ತಳ್ಳಿದ್ದಾರೆ. ಈಗಾಗಲೇ ನೀರಿನ ವ್ಯವಸ್ಥೆ ಭಾಳಷ್ಟು ಹದಗೆಟ್ಟಿದೆ. ಇಂಥ ಸಂದರ್ಭದಲ್ಲಿ ಜನ ಭಾಳಷ್ಟು ಸಂಕಷ್ಟ ಎದುರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಕೊರೋನಾದಲ್ಲಿ ಜನ ಇವತ್ತು ಕೆಲಸ ಕಳ್ಕೊಂಡಿರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗಿರ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಒಂದು ನಾವು ಏನು ಈ ತುಂಗಾ ನದಿಯಿಂದ ಇವತ್ತು ಸುಮಾರು 15 ಜಿಲ್ಲೆಗಳಿಗೆ ತುಂಗಾ ಮತ್ತು ಭದ್ರೆಯಿಂದ 15 ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೇವೆ, ಕೊಡ್ತಾ ಇದ್ದೇವೆ. ಆದರೆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥವರಿಗೆ ಇವತ್ತು ಈ BJP ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಅದರ ಬಗ್ಗೆ ಕಿಂಚತ್ತು ಮಾತಾಡ್ತಿಲ್ಲ. ಪದೇ ಪದೇ ನಾವು ಹೋರಾಟ ಮಾಡಿದ್ದೇವೆ, ಬೇಕಾದಷ್ಟು ನಾಗರಿಕ ಸಮಿತಿಗಳು ಹೋರಾಟ ಮಾಡಿದ್ದಾರೆ, ಅವರು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರು ಎಲ್ಲ ಕಡೆಯೂ ಕೂಡ ಅವರು ಹಣ ಮಾಡ್ತಕ್ಕಂಥದ್ದು ಮತ್ತು ಜನಗಳ ಮೇಲೆ ಏನೇ ಒಂದು ಸ್ಕೀಮ್ ಮಾಡಿದ್ರು ಜನಗಳ ಮೇಲೆ ಅದನ್ನು ಹೊರೆ ಹಾಕಿ ತೆರಿಗೆ ಅವರಿಂದ ಕಲೆಕ್ಟ್ ಮಾಡಿ ಅದರಲ್ಲಿ 40-50% ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಇದರಲ್ಲಿ ನಿರಂತರವಾಗಿ ಇವತ್ತು ಅದನ್ನು ಮಾಡ್ತಾ ಬರ್ತಿದ್ದಾರೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲೂ ಕೂಡ ಇವತ್ತು ಕುಡಿಯೋ ನೀರಿನ ಮೇಲೆ ಹಾಕಿರ್ತಕ್ಕಂಥ ಕಂದಾಯವನ್ನು ನಾವೀಗಾಗಲೇ ಮೊನ್ನೆ ದಿನ ನಾವು ಹೇಳಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ನಿಮಗೆ ಬಂದ ತಕ್ಷಣದಲ್ಲಿ ನಾವು ಶಿವಮೊಗ್ಗದಲ್ಲಿ ಕುಡಿಯೋ ನೀರಿನ ಏನು ಹಿಂದೆ ನಿಮಗೆ ಕಂದಾಯ ಬರ್ತಿತ್ತೋ ಅದೇ ರೀತಿಯಾಗಿ ನಾವು ಇವರು ಮಾಡಿರ್ತಕ್ಕಂಥ ಕಂದಾಯದ ತೆರಿಗೆ ಹೆಚ್ಚಿನ ಹಣವನ್ನು ತೆರವು ಮಾಡ್ತೀವಿ ಅಂತ ಈಗಾಗಲೇ ಭರವಸೆ ಕೊಟ್ಟಿದ್ದೇವೆ. ಈಗಾಗಲೇ ನಾಗರಿಕ ಹಿತರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನೇ ಮಾಡಲಾಗಿದೆ. ಶಾಸಕರ ಕಚೇರಿ ಎದುರು ಧರಣಿ ನಡೆಸಲಾಗಿದೆ. ಪ್ರತಿಯೊಂದು ಏರಿಯಾದಲ್ಲೂ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದ್ರೂ ನೀರು ಸರಬರಾಜು ಮಂಡಳಿಯವರು ಮಾತ್ರ ತಲೆಕೆಡಿಸಿಕೊಳ್ಳಲು ಹೋಗಿಲ್ಲ. ಇದುವೇ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ತಿಕ್ಕಾಟಕ್ಕೂ ಕಾರಣವಾಗಿದೆ. ಇದೀಗ ಮಹಾನಗರ ಪಾಲಿಕೆಯವರು 10 ದಿನಗಳ ಒಳಗೆ ಎಲ್ಲವೂ ಸರಿಯಾಗುತ್ತೆ, ಅಧಿಕಾರಿಗಳ ಸಭೆ ಕರೆದು ಎಲ್ಲವನ್ನ ಸರಿಪಡಿಸ್ತೇವೆ ಅಂತ ಇದ್ದಾರೆ. ಎಲ್ಲ ನೋಡಿದ್ದೀರಾ, ನೀರಿನ ಬಗ್ಗೆ ಬಿಲ್ ಜಾಸ್ತಿ ಬರೋಂಥ ವ್ಯವಸ್ಥೆಗಳು ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ತಪ್ಪಾಗಿದೆ ಅಂತೇಳಿ ಸಾಕಷ್ಟು ಜನಗಳು ಹೇಳ್ತಾ ಇದ್ದಾರೆ. ಸತ್ಯ ಅದು, ತಪ್ಪಾಗಿರೋ ಸತ್ಯ. ನಾವು ಹಿಂದೆ ನಗರಪಾಲಿಕೆಯಲ್ಲಿ ಮೀಟಿಂಗಲ್ಲಿ ನಾವು ಆದೇಶ ಮಾಡಿದ್ವಿ ಅವರಿಗೆ. ಆ 24/7 ಜವಾಬ್ದಾರಿ ಯಾರಿದ್ದಾರೆ ಅವ್ರಿಗೆ ನಾವು ಕರೆದು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಬಿಲ್ ಜಾಸ್ತಿ ಮಾಡೋಂಥ ಕೆಲಸ ಮಾಡಬೇಡಿ. ಶಿವಮೊಗ್ಗ ನಗರದಲ್ಲಿ ಅಷ್ಟೂ ಮನೆಗೆ 24/7 ಕಲೆಕ್ಷನ್ ಕೊಟ್ಟಾದಮೇಲೆ ಒಟ್ಟಿಗೆ ಮಾಡಬೇಕು, ಆವಾಗ ನಮಗೆ ಅನುಕೂಲ ಆಗುತ್ತೆ. ಇದು ಮಾಡಿರೋದು ವ್ಯವಸ್ಥೆ ಏನಂದರೆ ನೀರು ವೇಸ್ಟ್ ಮಾಡ್ತಾಯಿದ್ರು, ಆ ವೇಸ್ಟ್ಗಳು ಮಾಡಬಾರ್ದು, ಹಾಗಾಗಿ 24/7 ಅಂತ ನಾವು ತಂದಿರೋಂಥದ್ದು. ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ತಂದಿದ್ದೀವಿ. ಕೆಲವು ಅಧಿಕಾರಿಗಳು ಸ್ವಲ್ಪ ಸಹಕಾರ ಕೊಡ್ತಾ ಇಲ್ಲ,
ಜವಾಬ್ದಾರಿಯಿಂದ ಜನಕ್ಕೂ ಅನುಕೂಲ ಆಗುತ್ತೆ. ಈಗಾಗಲೇ ಅವ್ರು ತೋಣಿದ ಸಮಯ ಮುಗಿದಿದೆ, ಮತ್ತೆ ಸಮಯ ತೊಗೊಂಡಿದ್ದಾರೆ. ಹಾಗಾಗಿ ಈಗ ನಮ್ಮ ಸಾಹೇಬರು ಈಶ್ವರಪ್ಪರು ಮತ್ತು ನಮ್ಮ ರಾಘಣ್ಣ ಎಂ ಪಿ ಓ ಕೇಳಿ ಮತ್ತು ನಮ್ಮ ಮೇಯರ್ ಕೇಳಿ ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಗಳು ಮತ್ತು ಎಲ್ಲ ನಮ್ಮ ಆಯನೂರು ಮಂಜನವರು ಮತ್ತು ಅರುಣ್ ಸರ್ ಅವರು ರುದ್ರೇಗೌಡರು ಎಷ್ಟು ಜನ ನಮ್ಮ ಎಮ್ ಎಲ್ ಸಿ ಅವ್ರ ಕೇಳಿ ನಾವು ಮಾತಾಡಿ ಅಶೋಕ್ ನಾಯ್ಕು ಎಲ್ಲರ ಕೇಳಿ ಒಂದು ಸಲ ಮಾತಾಡಿ ಒಂದು ಮೀಟಿಂಗ್ ಮಾಡೋಂಥ ವ್ಯವಸ್ಥೆಗಳು ನಾವು 10 ಸಾವಿರ ಸಮಯ ತೊಗೊಂಡಿದ್ದೀವಿ ಅವರಲ್ಲಿ ಕೇಳಿಕೊಂಡು. ಈ ಸಾಕಷ್ಟು ಅವರಿಗೆ ನೋವಾಗಿದೆ, ನೋವಾಗಿರೋದು ನಮಗೆ ಅರ್ಥ ಆಗತ್ತೆ, ಅದು ಹಿಂದೆ ನಮಗೂ ಅರ್ಥ ಆಗಿತ್ತು. ಹಾಗಾಗಿ ನಾನು ನಮ್ಮ ಕಡೆಯಿಂದ ತಪ್ಪಾಗಿದೆ, ದಯವಿಟ್ಟು ನಾವು ಒಂದು 10 ಸಾವಿರ ಸಮಯ ಕೊಡಿ, ನಾವು ಮಾಡ್ತೀವಿ ಅಂತ ಹೇಳೋಕ್ಕೆ ಹೇಳಿದ್ದೀವಿ, ಮಾಡಿಕೊಡ್ತೀವಿ, ಮೀಟಿಂಗ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಅವರಲ್ಲೂ ಒಂದಿಬ್ಬರು ಕರ್ಕೊಂಡು ಅವ್ರಿಗೆ ಗೊತ್ತಿರೋಂಥವ್ರು ಸಾಕಷ್ಟು ವಿಚಾರಗಳು ಹೇಳ್ತಾ ಇದ್ದಾರೆ. ನಾವು ತಿಳ್ಕೊಂಡು ನಮ್ಮ ಶಿವಮೊಗ್ಗ ಜನಕ್ಕೆ ಒಳ್ಳೇದಾಗಬೇಕು, ಅದಕ್ಕೆ ನಾವು ಏನು ಮಾಡಬೇಕು, ನಾವು ಅದು ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಆಸ್ತಿ ತೆರಿಗೆ ಹೆಚ್ಚಳ ಮಾಡಿರೋದು ಬೇಕಾಬಿಟ್ಟಿ ಅವೈಜ್ಞಾನಿಕವಾಗಿ ನೀರಿನ ಕರವನ್ನು ಶಿವಮೊಗ್ಗದ ಸಿಟಿಯ ಜನರ ಮೇಲೆ ಹೇರಿರೋದು ಜನಾಕ್ರೋಶಕ್ಕೂ ಕಾರಣವಾಗಿದ್ದು ಇದರ ಲಾಭ ಪಡೆಯಲು ಕಾಂಗ್ರೆಸ್ ಮುಂದಾಗಿದ್ದು ಇದನ್ನೇ ಮುಂಬರುವ ಚುನಾವಣೆಗೆ ಅಸ್ತ್ರ ಮಾಡಿಕೊಳ್ಳಲು ಹೊರಟಿದೆ. ಮೊದಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ನಡುವೆ ಗಾಯದ ಮೇಲೆ ಬರೆ ಎಳೆದಂತೆ ಆಸ್ತಿ ತೆರಿಗೆ ನೀರಿನ ಬಿಲ್ ಹೆಚ್ಚಳದ ಮೂಲಕ ಜನರ ಮೇಲೆ ಪ್ರಹಾರ ಮಾಡಲು ಹೊರಟಿದ್ದ ಮಹಾನಗರ ಪಾಲಿಕೆಯವರಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ, 24x7.